ಬಂಧುಗಳೇ, ನಾನಿವತ್ತೊಂದು ಅಡಿಬೈಲು ಅನ್ನತಕ್ಕಂಥ ಒಂದು ಜಾಗಕ್ಕೆ ಬಂದಿದ್ದೀನಿ. ಇದು ಇರೋದು ಹಾಸನ ಜಿಲ್ಲೆಯಲ್ಲಿ. ಬಂಧುಗಳೇ, ಇಲ್ಲಿ ಒಬ್ಬ ರೈತನ ನಿಮಗೆ ಪರಿಚಯ ಮಾಡ್ಕೊಡೋಣ ಅಂತ ಬಂದಿದ್ದೀನಿ. ಏನು ಅಂದರೆ, ಇವರೊಬ್ಬರು ಹಂದಿ ಫಾರ್ಮ್ ಮಾಡ್ಕೊಂಡಿದ್ದಾರೆ ಇಲ್ಲಿ. ಹೊಸದಾಗಿ ಮಾಡಿರ್ತಕ್ಕಂಥ ಹಂದಿ ಫಾರ್ಮು ತುಂಬ ದೊಡ್ಡ ಮಟ್ಟದಲ್ಲೇ ಮಾಡಿದ್ದಾರೆ. ಒಳಗಡೆ ಹೋಗಿ ನೋಡ್ಕೊಂಬಂದ್ವಿ, ವಿವಿಧ ರೀತಿಯ ಹಂದಿ ತಳಿಗಳಿದ್ದಾವೆ, ಮತ್ತು ಕಂಪ್ಲೀಟಾಗಿ ಹಂದಿ ಫಾರ್ಮ್ ಬಗ್ಗೆ ವಿವರಣೆ ನಿಮಗೂ ಕೂಡ ತಿಳಿಸ್ಕೊಡ್ಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಮುಂಭಾಗದಲ್ಲೇ ನಿಂತಿದ್ದೀನಿ, ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ಒಳಗೆ ಹೋಗೋಣ. ನೋಡಿ, ಒಳಗಡೆ ಬಂದ್ವಿ. ನಮಸ್ತೆ ದಿನೇಶ್ ಅವರೇ. ದಿನೇಶ್ ಅವರು, ಎಷ್ಟು ತಿಂಗಳು ಆಯ್ತು ಇದು ಮಾಡಿ? 7 ಮಂತ್ಸ್. 7 ಮಂತ್ಸ್ ಆಯ್ತಾ? ಓಕೆ ಓಕೆ. ಏನು, ಎಷ್ಟೇ ಜಾಗದಲ್ಲಿ ಮಾಡಿದಿರ ಇದನ್ನ? ಇದು 4000 ಸ್ಕ್ವೇರ್ ಫೀಟ್ ಇದೆ. ಹಾಂ, ಕೆಲವೊಳಗೆ ಗೋಡನ್ ಬಂದು 2000 ಸ್ಕ್ವೇರ್ ಫೀಟ್ ಇದೆ. ಓಕೆ, 6000 ಸ್ಕ್ವೇರ್ ಫೀಟ್. ಫುಡ್ ಹಾಕಿದಾರೆ ಆಲ್ರೆಡಿ ಅಲ್ವಾ? ಇದೇ ಟೈಮಿಂಗ್ ದಿನಕ್ಕೆ ಎಷ್ಟು ಸರಿ ಫುಡ್ ಹಾಕ್ತೀರಾ? 2 ಟೈಮ್ಸ್ ಹಾಕ್ತೀವಿ. ಹಾಂ, ಮಾರ್ನಿಂಗ್ 10:30, ಹಾಂ, ಈವ್ನಿಂಗ್ ಬಂದು ಸೇಮ್ 3:30-4 o'clock ಒನ್ ಟೈಮ್ ಹಾಕ್ತೀವಿ. ಇದು ಎಷ್ಟು ತಿಂಗಳು ಮರಿಗಳಿವೆಲ್ಲ? ಇದು 50-55 ಡೇಸ್ ಮರಿಗಳು. ಹೌದಾ? ಅಂದರೆ ಆಲ್ಮೋಸ್ಟ್ 2 ಮಂತ್ಸ್. 2 ಮಂತ್ಸ್ಗೆ ಒಂದು 10-5 ಡೇಸ್ ಕಮ್ಮಿ ಇದೆ. ಮತ್ತು ಈಗ ಹುಟ್ಟಿದ ಮರಿಗಳು ಅಂದರೆ ಇದಾವೆ ನಿಮ್ಮ ಹತ್ರ ಏನಾದರೂ? ಇದೆಯಾ? ಇಲ್ಲ ಇದೆಯಾ? ಇಲ್ಲ ಇದೆ. ಹಾಂ, ಬನ್ನಿ ನೋಡೋಣ. ಇದು ಲ್ಯಾಂಡ್ ಡೇಸ್ ಮರಿಗಳು. ಓಹ್, ಲ್ಯಾಂಡ್ ಡೇಸ್ ಅಂತ. ಎಷ್ಟು, 15 ದಿನದ? 15 ಡೇಸ್ ಮರಿಗಳು. 15 ಡೇಸ್ ಮರಿಗಳು. ಓಕೆ ಓಕೆ. ಒಂದು ಈಗ ಒಂದೇ ತಾಯಿ ಇದೆಯಲ್ಲ? ಅದ್ರದ್ದೇನಾ? ಓಕೆ ಓಕೆ. ನೋಡ್ಬೋದು, 15 ಡೇಸ್ ಮರಿಗಳು ಈ ಥರ ಇದೆ. ಇದೇ ಚಿಕ್ಕವು ಈಗಿರೋದ್ರಲ್ಲಿ? ಇನ್ನೂ ಒಂದಿದೆ. ಹೌದಾ? ಓಕೆ. ಒಂದು ತಿಂಗಳದ್ದು ಮರಿ ಇದ್ರದ್ದೆ? 10 ಮರಿ ಹಾಕಿತ್ತು ನಮ್ಮ ಫಾರ್ಮಲ್ಲಿ. ಇದೊಂದೇ 10 ಮರಿ ಹಾಕಿತ್ತು. ಹೌದಾ? 10 ಮರಿಯಲ್ಲಿ 1 ಮರಿ ಡೆಡ್ ಆಯಿತು. 9 ಮರಿ ಉಳ್ಕೊಂಡಿದ್ದು. 15 ಲಾಸ್ಟ್ 25th ಹಾಕಿದ ಮರಿ ಅದು. ಹೌದಾ? 9 ಮರಿ ಹಾಕಿದೆ. ಎಲ್ಲ ಹೆಲ್ತಿ ಆಗಿದೆ. ಎಲ್ಲ ಹೆಲ್ತಿ ಆಗಿದೆ. 9 ಮರಿನೂ ಹೆಲ್ತಿ ಆಗಿದೆ. 9 ಮರಿನೂ ಹೆಲ್ತಿ ಆಗಿದೆ. ಒಂದು ಕೂಡ ಬಾಡಿ ಚೇಂಜಸ್ ಇಲ್ಲ. ಒಂದೇ ಈಕ್ವಾಲಿಟಿ ಇದೆ. ಲೈಟ್ ಲೈಟ್ ಆನ್ ಮಾಡ್ತೀವಿ ಹೀಟಿಂಗ್ಗೆ. ಹೀಟಿಂಗ್ ಲೈಟ್ ಆನ್ ಮಾಡ್ಬೇಕಾ? ಕೃತಕವಾಗಿ ಅವಕ್ಕೆ ಹೀಟ್ ಕೊಟ್ಟರೆ ಸ್ವಲ್ಪ, ಇವಾಗ ವಿಂಟರ್ ಸೀಸನ್ ಇರೋದ್ರಿಂದ ಅದು ಕೃತಕವಾಗಿ ಸ್ವಲ್ಪ ಹೀಟಿಂಗ್ ಕೊಡಬೇಕು. ಅವಾಗ ಮರಿಗಳು ಚಳಿಲಿ ನಡಗಲ್ಲ. ಮರಿಗಳಿಗೆ ಮಾತ್ರ ಹೀಟ್ ಕೊಡ್ತೀರಾ? ಅಷ್ಟೇ. ಅದಕ್ಕೆ ಹುಲ್ಲೆಲ್ಲ ಇಟ್ಟಿದೀವಿ ನೋಡಿ. ಆ ಹುಲ್ಲನ್ನ ಆ ಮರಿಗಳಿಗೆ ಹಾಕ್ಬಿಡ್ತೀವಿ. ಸ್ವಲ್ಪ ಬೆಚ್ಚ ಮಲ್ಕೊಂಬಿಡುತ್ತೆ ಮರಿ. ಹೌದಾ? ಓಕೆ. ಅದರಲ್ಲೂ ಅದು ಚಳಿ ಆಯ್ತು ಅಂದ್ರೆ ಅದರಲ್ಲೂ ಗ್ರೋತಿಂಗ್ ಪಾಯಿಂಟ್ ಇರುತ್ತೆ, ಅದು ಗ್ರೋತ್ ಕಮ್ಮಿ ಆಗುತ್ತೆ ಚಳಿಯಿಂದನೂ. ಚಳಿಯಿಂದನೂ ಎಷ್ಟು ಸುಖವಾಗಿ ಇಡ್ಕಂತೀವಿ ಅಷ್ಟು ಚೆನ್ನಾಗಿ ಗ್ರೋತ್ ಆಗುತ್ತೆ. ಓಕೆ ಓಕೆ. 50 ಡೇಸ್ ಮರಿಗಳು. ಓ, ಇದು 50 ಡೇಸ್ದಾ? ಓಕೆ ಓಕೆ. ಯಾವ ಥರ ಕಂಪೇರ್ ಡಿಸೈಡ್ ಮಾಡ್ತೀರಾ ನೀವು? 10 ದಿನ ನಾವು ಪಿನ್ ಟು ಪಿನ್ ರೆಕಾರ್ಡ್ ಇಟ್ಕೊಂತೀವಿ. ಅದೇನು ಬರ್ತಿಂಗ್ ಇರುತ್ತೆ ಅವತ್ತು ಎಲ್ಲ ಡೇಟು ಮೆನ್ಷನ್ ಮಾಡ್ತೀವಿ. ಮೆನ್ಷನ್ ಮಾಡಿ ಅದ್ರದ್ದು ಏನು, ಈಗ ಒಂದು ಮರಿ ಹುಟ್ಟುತ್ತೆ, ಮರಿ 3 ದಿವಸಕ್ಕೆ ನಾವು ಐರನ್ ಇಂಜೆಕ್ಷನ್ ಕಂಪಲ್ಸರಿ ಮಾಡಲೇಬೇಕು. ಯಾಕಂದ್ರೆ ಇದು ಹೊರಗಡೆ ಬಿಟ್ಟು ಮಾಡೋದು ಬಿಡೋಕ್ಕಾಗಲ್ಲ. ಸೊ ಕಬ್ಬಿಣದ ಅಂಶ ನಮಗೆ ಮನುಷ್ಯನಿಗೆ ಹೆಂಗ್ ಬರ್ಬೇಕು, ಯಾವ್ದು ಹೊರಗಡೆ ಸೂರ್ಯನ ಬೆಳಕು ಅವಕಾಶ ಬರಲ್ಲ. ಹಂಗಾಗಿ ಕೃತಕವಾಗಿ ನಾವು ಐರನ್ ಇಂಜೆಕ್ಷನ್ ಅದಕ್ಕೆ ಕೊಡ್ಬೇಕು 3 ಡೇಸ್ಗೆ. ಮತ್ತೆ ಅದನ್ನ 10 ಡೇಸ್ ಆಫ್ಟರ್ 10 ಡೇಸ್ ಮತ್ತೊಂದು ಟೈಮ್ ಕೊಡ್ಬೇಕು. ಹಂಗಾಗಿ 2 ಟೈಮ್ಸ್ ಐರನ್ ಇಂಜೆಕ್ಷನ್ ಕೊಡ್ಬೇಕು. ಮತ್ತೆ ಹುಟ್ಟಿ 4-5 ದಿವಸ ಬಿ ಕಾಂಪ್ಲೆಕ್ಸ್ ಕೊಡ್ಬೇಕು. ಅಂದ್ರೆ ಮಕ್ಕಳನ್ನ ಹೆಂಗೆ ಕೇರ್ ಮಾಡ್ತೀವಿ ಅದೇ ತರ ಮಾಡ್ಲೇಬೇಕು. ಆಗಲ್ಲ, ಆದ್ಮೇಲೆ ಬಿ ಕಾಂಪ್ಲೆಕ್ಸ್ 4 ಡೇಸ್ ಆದ್ಮೇಲೆ 10 ಡೇಸ್ಗೆ ಲಿವರ್ ಟಾನಿಕ್ ಕೊಡ್ತೀವಿ. ಏನು ಲಿವರ್ ಟಾನಿಕ್ ಯೂಸ್ ಮಾಡ್ತೀವಿ ಅದನ್ನ ಕೊಡ್ಲೇಬೇಕು. ಡಿವಾರ್ಮಿಂಗ್ ಮಾಡ್ಬೇಕು. ಈಗ ನೀವು ಇದರಲ್ಲಿ ಯಾವ್ದು, ಎಲ್ಲ ಒಂದೇ ದಿನ ಹುಟ್ಟಿದ ಮರಿಗಳೇವು? ಇಲ್ಲ ಇಲ್ಲ, ಡಿಫ್ರೆನ್ಸ್ ಇದೆ. ಒಂದು ಅಬ್ಬಬ್ಬ ಅಂದ್ರೆ ಒಂದು 10 ಡೇಸ್ 20 ಡೇಸ್ 10 ಡೇಸ್ 15 ಡೇಸ್ 8 ಡೇಸ್ 2-3 ಡೇಸ್ ಅಲ್ಲೂ ಡಿಫ್ರೆನ್ಸ್ ಇರುತ್ತೆ. ಸೊ ನಾವೇನ್ ಮಾಡ್ತೀವಿ, ಒಂದು ಏಜ್ ಪ್ರಕಾರ, ಯಾಕಂದ್ರೆ ಅದು ಒಂದು ಲೆವೆಲ್ಗೆ ಬರ್ಬೇಕು, ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ತೂಕದ ಲೆಕ್ಕದಲ್ಲಿ. ಆ ರೇಂಜ್ ಮೇಂಟೈನ್ ಮಾಡಿ. ಅದು ನೋಡಿ ಚಿಕ್ಕದು, ಅದ್ ಬೇಕಾದ್ರೆ ಕಡಿಮೆ, ಎಲ್ಲದಿಂದ ಚಿಕ್ಕದು ಅಂತ ಹೇಳ್ಬೋದು. ಅಲ್ಲಿರೋ ಮರಿ ಅಂದ್ರೆ ಕೆಲವು ಹುಟ್ಟಿದ ಮರಿಗಳು ಎಲ್ಲ ಒಂದೇ ಡೆವಲಪ್ ಬರಲ್ಲ ಸ್ವಲ್ಪ ವೀಕ್ ಇರುತ್ತೆ, ಕೆಲವು ಚೆನ್ನಾಗಿ ಡೆವಲಪ್ ಆಗ್ತದೆ. ಈಗ ಒಂದು ಹಂದಿ ಮರಿ ಹಾಕಿದ್ರೆ ಎಷ್ಟಾಗುತ್ತೆ ಸರ್? ಫಸ್ಟ್ ಟೈಮ್ ಹಾಕೋ ಹಂದಿ ಅವರೇಜ್ 8. ಫಸ್ಟ್ ಟೈಮ್? ಸೆಕೆಂಡ್ ಟೈಮ್ ಬಂದ್ಬಿಟ್ಟು ಅದಕ್ಕಿಂತ ಒಂದು 2-3 ಇಲ್ಲ 4 ಇನ್ಕ್ರೀಸ್ ಮಾಡ್ಕೊಂಡು ಹೋಗುತ್ತೆ. ನೀವು ಮೇನ್ ಫೀಡ್ ಕೊಡ್ಬೇಕು, ಫೀಡ್ ಕೊಟ್ರೆ ಮರಿ ಜಾಸ್ತಿ ತಗೊಳುತ್ತೆ. ನಾವು ಕಿಚನ್ ಎಷ್ಟು ಹೋಟೆಲ್ ವೇಸ್ಟ್ ಮಾಡಿದ್ರೆ ಮರಿಗಳ ಸಂಖ್ಯೆ ಕಮ್ಮಿ ಆಗುತ್ತೆ. ಹೌದಾ? ಹಂಗಾದ್ರೆ ಒಂದು ಹಂದಿ ಮ್ಯಾಕ್ಸಿಮಮ್ ಜಾಸ್ತಿ ಅಂದ್ರೆ ಎಷ್ಟು ಕೊಡ್ಬೋದು ಹಂದಿ ಮರಿ ಸರ್? ಮರಿ 21 ಹಾಕಿದ್ರೆ ಇಷ್ಟು ಇದೆ, 23 ಹಾಕಿದ್ರೆ ಇಷ್ಟು ಇದೆ. ಅಷ್ಟೆಲ್ಲ ಆಗ್ತವಾ? ಅಷ್ಟೆಲ್ಲ ಆಗುತ್ತೆ. ಅದು ಫೀಡ್ ಮ್ಯಾನೇಜ್ಮೆಂಟ್ ಏನಿದೆ ಆ ಫಾರ್ಮ್ ಅಲ್ಲಿ, ಫೀಡ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿತ್ತು ಅಂದ್ರೆ ನಮ್ಗೆ 21 ಮರಿ ಎಲ್ಲ ಬದುಕಕ್ಕೆ ಆಗಲ್ಲ. ಎಲ್ಲ ಹಾಕಿದ ಮರಿ ಎಲ್ಲ ಉಳಿಯಲ್ಲ. ಅದು ಫೀಡ್ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ ಅಂದ್ರೆ ಅಟ್ಲೀಸ್ಟ್ ಒಂದು 80% ಸೇವ್ ಮಾಡ್ಬೋದು. ಅಂದ್ರೆ ಇನ್ನೊಂದು, ಯಾವ ಎಷ್ಟು ತಿಂಗಳು ಮರಿ ಆಗ್ತವೆ ಸರ್? ಮರಿ ನಾವು 6 ಮಂತ್ಗೆ 1 ಟೈಮ್ ಮರಿ, ವರ್ಷದಲ್ಲಿ 2 ಟೈಮ್ ಮರಿ ತಗೋಬಹುದು ವರ್ಷದಲ್ಲಿ. ಅದು ನಾವು ಮರಿನ ಅಟ್ಲೀಸ್ಟ್ 45-50 ಡೇಸ್ ವರೆಗೂ ಹಾಲು ಕುಡಿಯಕ್ ಬಿಡ್ಬೇಕು. ಅಟ್ಲೀಸ್ಟ್ ಮಿನಿಮಮ್ ಮ್ಯಾಕ್ಸಿಮಮ್ 2 ಮಂತ್ಸ್ ಮಾಡ್ತೀವಿ. 2 ಮಂತ್ಸ್ ಮರಿ ಡೆವಲಪ್ ಆಗಿಲ್ಲ ಅಂದ್ರೆ 2 ಮಂತ್ಸ್ ಮಾಡ್ಬೇಕು. ಇಲ್ಲ ಮರಿ ಚೆನ್ನಾಗಿದೆ, ಇಲ್ಲ ತಾಯಿ ಸ್ವಲ್ಪ ವೀಕ್ ಆಗ್ತಾ ಇದೆ ಅಂದ್ರೆ 45-50 ಡೇಸ್ ಅಲ್ಲಿ ಮರಿ ಚೇಂಜಸ್ ಮಾಡ್ಬೇಕು. ಅಂದ್ರೆ ಇದ್ರದ್ದು ಒಂದು 6 ತಿಂಗಳು ಅಂದ್ರೆ ನಮ್ಮ ಹ್ಯೂಮನ್ಗೆ, ಒಂದು ಮನುಷ್ಯರಿಗೆ 9 ತಿಂಗಳು ಹೆಂಗಿರ್ತಾರೆ ಪ್ರೆಗ್ನೆಂಟ್? ಇದಕ್ಕೆ ಪ್ರೆಗ್ನೆಂಟ್ ಟೈಮ್ ಬಂದ್ಬಿಟ್ಟು ಜಸ್ಟ್ ಇವತ್ತು ಈ ಡೇಟಲ್ಲಿ ಕ್ರಾಸ್ ಆಯ್ತು ಅನ್ಕೊಳ್ಳಿ, ಇನ್ನ
114 ದಿವಸ ಒಂದೊಂದು ಕ್ರೋಡ್ ಅವತ್ತು ಮಾತ್ ಅವತ್ ಮರಿಯಾಕತ್ತೆ. ಇವತ್ತು ಕ್ರಾಸ್ ಆದ್ರೆ ಒಂದೂವರೆ ತಿಂಗಳು ಕ್ರಾಸ್ ಆದ ಡೇಟ್ ಇಂದ ಅವಾಗ ಮರಿಯಾಕತ್ತೆ. ಮತ್ತ ಅಲ್ಲಿಂದ ಒಂದೂವರೆ ತಿಂಗಳು ಎರಡು ತಿಂಗಳು ಮರಿನ ಹಾಕ್ಬಿಟ್ಟು ಅದನ್ನ ಮತ್ತೆ ಮರಿಯಿಂದ ಡಿವೈಡ್ ಮಾಡಿದಾಗ ಅದು 10-15 ಡೇಸ್ ಒಳಗೆ ಮತ್ತೆ ಹೀಟ್ ಬರುತ್ತದೆ. ಅಂದ್ರೆ ವರ್ಷದಲ್ಲಿ ಎರಡು ಸರಿ ನೀವು ಇದು ಮಾಡ್ಕೊಂಡು. ಓಕೆ ಓಕೆ. ಇದೆಲ್ಲ ಪ್ರೆಗ್ನೆಂಟ್ ಇದು. ಓ ಪ್ರೆಗ್ನೆಂಟ್ ಆಗಿರೋದಾ? ಎಷ್ಟು ಈಗ ಎಷ್ಟು ಮಂತ್ ಆಗಿದೆ ಇದಕ್ಕೆ? ಇದಕ್ಕೆ 2 months ಆಗಿದೆ. ಏನ್ ಕಚ್ಚದ ಪಚ್ಚದ ಏನ್ ಮಾಡಲ್ವಾ? ಹಂದಿಲಿ ಒಂದು ಕ್ವಾಲಿಟೀಸ್ ಇದೆ, ಹೊಸಬ್ರು ರಿಸೀವ್ ಮಾಡ್ಕೊಳತ್ತೆ, ಹಳದ್ನು ರಿಸೀವ್ ಮಾಡ್ಕೊಳತ್ತೆ. ಈ ತರ ಅನಿಮಲ್ ಯಾವ್ದೇ ಅನಿಮಲ್ ಇರಲ್ಲ. ನೀವು ಹಸುಗಳು ಸಾಕಿ ನಮ್ಮನೆಯವ್ರ ಬಿಟ್ಟು ಬೇರೆಯವ್ರನ್ನ ರಿಸೀವ್ ಮಾಡ್ಕೊಳಲ್ಲ, ನಾಯಿಗಳು ಸಾಕಿ ಮಾಡಲ್ಲ. ಬಟ್ ಹಂದಿ ಹಂಗಲ್ಲ, ಅದು ನೇಚರ್ ಆಗಿದೆ. ನೀವು ಹೊಸಬ್ರು ಕೂಡ ರಿಸೀವ್ ಮಾಡ್ಕೊಳ್ಳೋದು ನೋಡಿ ಎಷ್ಟು ಗುಂಡ್ ಗುಂಡಾಗಿ ಎಷ್ಟು ಚೆನ್ನಾಗಿದೆ. ಮಾತ್ರ ತುಂಬಾ ಕ್ಲೀನ್ ಆಗಿ ಇಟ್ಟಿದ್ರ ದಿನೇಶ್. ಕ್ಲೀನ್ ಆಗಿ ಇಟ್ಟರೆ ಅದು ಡೆವಲಪ್ಮೆಂಟ್ ನಾನು ಇನ್ಕ್ರೀಸ್ ಆಗ ಅದೇ ಸಾಧ್ಯ. ಯಾಕಂದ್ರೆ ಯಾವತ್ತು ಫಾರ್ಮ್ ಕ್ಲೀನ್ ಆಗಿದ್ರೆ ಅವಕ್ಕೆ ವಾತಾವರಣ ಚೆನ್ನಾಗಿರ್ಬೇಕು, ಈಗ ಒಳ್ಳೆ ಗಾಳಿ ಬರ್ಬೇಕು, ಬೆಳಕು ಬರ್ಬೇಕು, ಹಾಗಾಗಿ ಅವು ಡೆವಲಪ್ಮೆಂಟ್ ಗ್ರೋತ್ ಇವೆಲ್ಲ ಡಿಪೆಂಡ್ ಆಗುತ್ತೆ. ಇದು ಲ್ಯಾಂಡ್ ರೇಸ್ ಇದೆ, ಇದು 6 months ಬರೀ. ಇದು ಲ್ಯಾಂಡ್ ರೇಸ್. ಇದೆಲ್ಲ ಯಾವ ತಳಿ? ಇಲ್ಲೇ 3 ತಳಿ ಇದೆ, ಒಂದು ಡಿರಾಕ್, ಒಂದು ಆರ್ಷೇರ್, ಇದು ಬಂದು ಲ್ಯಾಂಡ್ ರೇಸ್. ಏನು ಡಿಫ್ರೆನ್ಸ್ ಏನು ಗೊತ್ತಾಗಲ್ಲ ನಮಗೆ, ಆಕ್ಚುಲಿ ಫಸ್ಟ್ ಟೈಮ್ ನೋಡ್ತಾರೆ. ಅದರಿಂದ ಏನು ಗೊತ್ತಾಗಲ್ಲ, ಇದು ಲ್ಯಾಂಡ್ ರೇಸ್. ಲೆಂತ್ ತುಂಬಾ ಬರುತ್ತೆ, ಉದ್ದ ಬರುತ್ತೆ. 7 months ಆಗಿರೋದ್ರಿಂದ ಇನ್ನು ನೀವು 3-4 months ಬಿಟ್ರೆ 6 feet to 5.5-6 feet ಬಂದ್ಬಿಡುತ್ತೆ. ಓ ಇನ್ನು ಉದ್ದ ಇಷ್ಟು ಅಷ್ಟು ಮಾತ್ರ. ಇನ್ನು ಡಿರಾಕ್ ಅಷ್ಟು ಲೆಂತ್ ಬರಲ್ಲ, ಬಾಡಿ ವೈಟ್ ಬರುತ್ತೆ. ಆರ್ಷೇರ್ ಬಾಡಿ ವೈಟ್ ಜಾಸ್ತಿ ಬರುತ್ತೆ, ಲೆಂತ್ ಬರಲ್ಲ. ಲೆಂತ್ ಬರಲ್ಲ ಇದು ಒಂದೇ. ಓಕೆ ಓಕೆ ಓಕೆ. ಹಾಗಾಗಿ ಇದರಲ್ಲಿ ಫ್ಯಾಟ್ ಜಾಸ್ತಿ ಅಂದ್ರೆ ಅದ ಫ್ಯಾಟ್ ಅಂದ್ರೆ ಸ್ವಲ್ಪ ಆರ್ಷೇರ್ ಅಲ್ಲಿ ಫ್ಯಾಟ್ ಬರುತ್ತೆ. ಆರ್ಷೇರ್ ಅಲ್ಲಿ ಡ್ಯೂರಾಕ್ ಅಲ್ಲಿ ಫ್ಯಾಟ್ ಲೆಸ್. ಇದು ಡ್ಯೂರಾಕ್ ಅಲ್ವಾ? ಎರಡು ಮಿಕ್ಸ್ ಇರುತ್ತೆ. ಓ ಇಲ್ಲಿ ನೋಡಿ ಎಷ್ಟು ಎಷ್ಟು ಚೆನ್ನಾಗಿದೆ. ಇಷ್ಟು ನೀಟ್ ಡೈಲಿ ವಾಶ್ ಮಾಡ್ತೀರಾ? ಡೈಲಿ ವಾಶ್ ಮಾಡ್ತೀವಿ. ಕ್ಲೀನ್ ಆಗಿದೆ ಅಂತ ಹೇಳ್ಬೋದು ಅಂದಿ. ನಮ್ಗಾದ್ರೆ ಗೊತ್ತಾಗುತ್ತೆ ಎಲ್ಲಿ ಊಟ ಮಾಡ್ಬೇಕು, ಎಲ್ಲಿ ಊಟ ಮಾಡಬಾರ್ದು. ಪಾಪ ಅವ್ರ ರೂಮ್ ಒಳಗೆ ಕೂಡ ಆಗಿರೋದ್ರಿಂದ ನಾವು ಅದನ್ನ ನೋಡ್ಕೋಬೇಕು. ನೀವು ಹೊರಗಡೆ ಬಿಡೋದೇ ಇಲ್ವಾ ಇದನ್ನ? ನೀವು ಇಲ್ಲ ಸರ್, ಬಿಡಲ್ಲ. ಇಲ್ಲ ಇದ್ರೊಳಗೆ ಕಂಪ್ಲೀಟ್ ಆಗಿ. ಆಕ್ಚುಲಿ ಇದನ್ನ ಮೆಂಟಾಲಿಟಿನೇ ಆಗಿ ಒಳಗಡೆ ಕೂಡು ಸಾಕಾಣಿಕೆ ಅನ್ನೋದು ಇರುತ್ತಲ್ಲ. ಓಕೆ ಓಕೆ. ಇದು ಯಾವ್ದು ತಳಿ ಅಂದ್ರಲ್ಲ? ಇದು ಆರ್ಷೇರ್. ಇದು ನಮ್ಮ ಫಾರ್ಮರ್ ಲ್ಯಾಂಗ್ವೇಜ್ ಅಲ್ಲಿ ಸಲಗ ಅಂತೀವಿ. ಓ ಸಲಗ ಅಂತ. ಅದನ್ನ ಸಮೀಪಕ್ಕೋಸ್ಕರ ಬಿಟ್ಕೊಂಡಿರೋದು. ಈಗ ಎಲ್ಲ ತಳಿಗಳು ತೂಕ ಡಿಫ್ರೆಂಟ್ ಡಿಫ್ರೆಂಟ್ ತೂಕನೇ ಬರುತ್ತಾ? ಜಾಸ್ತಿ ಡಿಫ್ರೆನ್ಸ್ ಇರಲ್ಲ ಸರ್. ಎಲ್ಲ ಒಂದೇ ತೂಕ ತೂಕ ಬರುತ್ತೆ. ಅಂದ್ರೆ ಆ ಟೈಮಿಂಗ್ ಗೆ ಎಷ್ಟು ತಿಂಗಳು ಬೇಕು ಒಂದು ಒಳ್ಳೆ ತೂಕ ಬರಬೇಕು ಅಂದ್ರೆ? ತೂಕ ಅಂದ್ರೆ 80-110. ನಮಗೆ ಮಾಂಸ, ನಾವು ಲೋಕಲ್ ಆಗಿ ಮಾಂಸ ಸೇವನೆ ಮಾಡೋದ್ರಿಂದ 80-110 ಗೆ ಒಳ್ಳೆ ಗುಡ್ ಮಾಂಸ. ಒಳ್ಳೆ ಗುಡ್ ಮಾಂಸ. ಏನಂತಂದ್ರೆ 120 ಮೇಲ್ ಹೋಯ್ತು ಅಂದ್ರೆ ನಮ್ಮ ಸೌತ್ ಅವ್ರು, ಅದ್ರಲ್ಲಿ ನಮ್ಮ ಸೌತ್ ಅವ್ರು ತಿನ್ನಲ್ಲ, ನಾರ್ತ್ ಇಂಡಿಯಾಗೆ ಹೋಗ್ಬಿಡುತ್ತೆ. ಓಹ್ ಹೌದಾ? ಅವರು 150 ಅಬೌವ್ ಮೇಲೆ ತಗೊಂತಾರೆ. ಹೌದಾ? ಅಸ್ಸಾಮು, ನಾಗಾಲ್ಯಾಂಡು, ಏನ್ ಮಣಿಪುರ ಇದೆಲ್ಲ ಅದು ಮೈನ್ ಬ್ರಾಂಚ್, ಮೈನ್ ಮಾರ್ಕೆಟ್ ಹಂದಿಗಳಿಗೆ. ಅಷ್ಟು ವೆಯ್ಟ್ ಜಾಸ್ತಿ ಇರೋದೆಲ್ಲ ಅಲ್ಲೇ ಸಪ್ಲೈ ಆಗ್ಬಿಡುತ್ತೆ. ಅಲ್ಲಿಗೆ ಸಪ್ಲೈ ಆಗ್ಬಿಡುತ್ತೆ. ಲೋಕಲ್ ಅಲ್ಲಿ ಬಂದು ಮಂಗಳೂರು ಮತ್ತೆ ಕೇರಳ ಬಿಸ್ನೆಸ್ ಇರೋದ್ರಿಂದ 120 ಅವರೇಜ್. ಓಕೆ ಓಕೆ. ಇದು ಚೆನ್ನಾಗಿದೆ, ಇದಿರುತ್ತೆ. ಓಕೆ. ಒಂದು ತೂಕ ಬರಬೇಕು ಅಂದ್ರೆ ಎಷ್ಟು ತಿಂಗಳು ಬೇಕು ಸರ್? ನಾವು ಫೀಡ್ ಅಂದ್ರೆ 2 types ಇದೆ. ಒಂದು ನಾವು ಫೀಡ್ ಅಲ್ಲೇ ಮೇಂಟೈನ್ ಮಾಡ್ತೀನಿ ಅಂದ್ರೆ ಬರ್ತಿಂದ ಅದು ಹುಟ್ಟಿದ ಮರಿಯಿಂದ 6-7 ತಿಂಗಳೊಳಗೆ 100 kg ಬರುತ್ತೆ. ಓನ್ಲಿ ಫಾರ್ ಫೀಡ್. ಓಕೆ. ಫೀಡ್ ಬಿಟ್ಟರೆ ಬೇರೆ ಏನ್ ಮಾಡ್ಬೇಕು? ನೀವು ಇಲ್ಲ ಕಿಚನ್ ವೇಸ್ಟ್ ಪ್ಲಸ್ ಫೀಡ್ ಎರಡು ಮಾಡಿದ್ರೆ 1 month ಡಿಫ್ರೆನ್ಸ್ ಬರುತ್ತೆ. ನೀವು ಓನ್ಲಿ ಬರೀ ಹೋಟೆಲ್ ವೇಸ್ಟ್ ಕಿಚನ್ ವೇಸ್ಟ್ ಅಂತ ಮಾಡ್ಕೊಂಡ್ರೆ ಮಿನಿಮಮ್ 10-12 months ಆಗುತ್ತೆ 100 kg. ಅದ್ರೆ ಅಂದ್ರೆ ಫೀಡ್ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ತೂಕ ಡಿಪೆಂಡ್ ಆಗುತ್ತೆ. ಬಟ್ ಏನಂದ್ರೆ ಸ್ವಲ್ಪ ಫೀಡ್ ಕಾಸ್ಟ್ ಜಾಸ್ತಿ ಇರೋದ್ರಿಂದ ಸೊ ಎರಡನ್ನು ಈಕ್ವಲ್ ಆಗಿ ಮೇಂಟೈನ್ ಮಾಡಬೇಕು. ಹಾಗಾದ್ರೆ ಅವರೇಜ್ ನಿಮ್ಗೆ ಒಂದು 8 months ಅಂತ ಹೇಳ್ಬೋದಾ? ನಿಮ್ಮ ಒಂದು ಈಗ ನಮ್ಮ ಫೀಡ್ ಎಲ್ಲ ನೋಡಿದ್ನಲ್ಲ, ನಾವು ಫೀಡ್ ಹಾಕ ಕೆಲವು ಅಬ್ಸರ್ವ್ ಮಾಡಿದ್ವಿ, ಅದು 6.5-7 months ಬಂದ್ಬಿಟ್ಟಿದೆ 100. ಅದೇ ಕಿಚನ್ ವೇಸ್ಟ್ ಹೋಟೆಲ್ ವೇಸ್ಟ್ ಆದ್ರೆ 10 months ಬೇಕೇ ಬೇಕು. ಏನೋ ಕೆಲವು ಬಾಡಿ ವೈಟೇಜ್ ಮೊದಲಿಂದ ಚೆನ್ನಾಗಿ ಇರ್ತು ಅಂದ್ರೆ ಏನು 9 ತಿಂಗಳು ಬರ್ಬೋದು, ಅದು ಕಮ್ಮಿ ಬರಕ್ ಸಾಧ್ಯ. ಇದು ಆಲ್ರೆಡಿ ಎಷ್ಟಿದೆ, ಎಷ್ಟು ತೂಕ ಬರ್ಬೋದು ಇದು ಸರ್? ಇದು 150 ಬರುತ್ತೆ. 150? ನೋಡಿ ಅದನ್ನ ಸೈಜ್ ನೋಡಿದಾಗ ಗೊತ್ತಾಯ್ತು, ಇದು ಯಾವುದೇ ಕಾರಣಕ್ಕೂ ಒಂದ್ರೊಳಗಂತ ಇರಕ್ ಸಾಧ್ಯ ಇಲ್ಲ. ಅಂದ್ರೆ ನೀವು ಮಾಂಸಕ್ಕೋಸ್ಕರ ಇಟ್ಕೊಂಡ್ರೆ ಬ್ರೀಡಿಂಗ್ ಇರೋದ್ರಿಂದ ಬಾಡಿ ವೈಟ್ ಆಗಿರ್ಬೋದು ತುಂಬಾ ಚೆನ್ನಾಗಿ. ನೀವು ಇಲ್ಲೇ ಬ್ರೀಡಿಂಗ್ ಕೂಡ ಇಲ್ಲೇ ಮಾಡಿಸ್ತೀರಾ ಸರ್? ಇದು ಈ ಶೆಡ್ ಬಂದಿರೋದು, ಶೆಡ್ ಇರೋದೇ ಬ್ರೀಡಿಂಗ್ ಕಂಪಾರ್ಟ್ಮೆಂಟ್. ನಿಮ್ದು ಪ್ಯಾಟ್ನಿಂಗ್ ಇಲ್ಲ, ಪ್ಯಾಟ್ನಿಂಗ್ ಇರೋ ಜಾಗದಲ್ಲಿ ಅಲ್ಲಿ ಜಾಗ ಬಿಟ್ಕೊಂಡಿದ್ದೀವಿ ಪ್ಯಾಟ್ನಿಂಗ್ ಮಾಡೋದಕ್ಕೋಸ್ಕರ. ಇಲ್ಲಿ ಬ್ರೀಡಿಂಗ್ ಕಂಪಾರ್ಟ್ಮೆಂಟ್ ಈ ತರ ಮಾಡಿದ್ವಿ ನೋಡಿ, ಬ್ರೀಡಿಂಗ್ ಕಂಪಾರ್ಟ್ಮೆಂಟ್. ಇದೇನಿದೆ ಈಗ ನಾರ್ಮಲಿ ಹಸುಗಳಿಗೆ ಹೆಂಗೆ ಬ್ರೀಡ್ ಇದು ಮಾಡಿಸ್ತಾರೆ ಅದೇ ರೀತಿ ಕಂಪಾರ್ಟ್ಮೆಂಟ್ ಮಾಡ್ಕೊಂಡಿದ್ರೆ ಒಂದು ಎಷ್ಟಿದೆ, ಇಷ್ಟೊಂದು ಇಟ್ಕೊಂಡಿದೀರಾ? 12-24 ಇದೆ.
ಓಹೋ ಅಲ್ಲಿ ಅದೇ ಆ ಜಾಗದಲ್ಲಿ ಅಲ್ಲೂ ಅಲ್ಲೂ ಸಹ ನೋಡಿ ಆ ಥರ ಬಿಡ್ತೀವಿ ನಾವು ಪ್ರೆಗ್ನೆಂಟ್ ಆಗಿ ಅದು ವೈನಿಂಗ್ ಮಾಡೋ ಟೈಮಲ್ಲಿ ಅಲ್ಲಿಗೆ ಬಿಟ್ಬಿಡ್ತೀವಿ ಸರ್. ಇವ್ರು ಲ್ಯಾಂಡ್ರೆಸ್ ಕ್ರಾಸ್ ಬ್ರೀಡ್ ಒಂದ್ಸತಿ ವೈನಿಂಗ್ ಆಗಿದೆ ಕ್ರಾಸಿಂಗು ಇರುತ್ತೆ ಅದರಲ್ಲಿ ಪ್ಯೂರ್ ಲೈನ್ ಎಲ್ಲ ಕ್ರಾಸ್ ಇರುತ್ತೆ ಕ್ರಾಸ್ ಇರುತ್ತೆ ಓಕೆ ಒಂದ್ಸತಿ ಮರಿಗೆ ಹಾಕಿದೆ ಇದ್ರದ್ದು ಮರಿಗಳು ಅಲ್ಲೇ ಇದೆ ಓಕೆ ಟೂ ಅಂಡ್ ಹಾಫ್ ಮಂತ್ ಚೆನ್ನಾಗಿ ಡೆವಲಪ್ ಆಗಿದಾವಲ್ಲ 75 ಡೇಸ್ ಮರಿಗಳು ಕೇಳಿದೆ ಬ್ರೀಡ್ ನಾವು ಅದಕ್ಕೆ ನಾನು ಎಕ್ಸಾಮ್ ಇದೆ ನೀವು ಫೀಡ್ ಅಲ್ಲಿ ಏನು ಕೇಳಿದೆ ಅಂದ್ರೆ ಇದು ಎಕ್ಸಾಂಪಲ್ ಫೀಡ್ ಅಲ್ಲಿ ಹಾಕಿದ್ರೆ ಡೆವಲಪ್ ಇರುತ್ತೆ ಸೊ ನಾವು ಫೀಡ್ ಮೇಂಟೈನ್ ಮಾಡಲಿಲ್ಲ ಅಂದ್ರೆ ಮರಿಗಳು ಗ್ರೋತಿಂಗ್ ತುಂಬಾ ಕಮ್ಮಿ ಬರುತ್ತೆ ಓಕೆ ಇದೆಲ್ಲ ಸರ್ ಇದು ಈ ಮಾಂಸದಲ್ಲಿ ಪ್ರೈಸಿಂಗ್ ಏನಾದ್ರು ಡಿಫರೆನ್ಸ್ ಇದೆಯಾ ತಳಿ ಬೇರೆ ಆದ್ರೆ ಸರ್ ಪ್ರೈಸಿಂಗ್ ಡಿಫ್ರೆನ್ಸ್ ಇಲ್ಲ ಬಟ್ ಟೇಸ್ಟ್ ಅಲ್ಲಿ ಡಿಫ್ರೆನ್ಸ್ ಇರುತ್ತೆ ಡ್ಯುರಾಕ್ ಮಾಂಸ ತುಂಬಾ ಚೆನ್ನಾಗಿರುತ್ತೆ ಡ್ಯುರಾಕ್ ಓನ್ಲಿ ಫಾರ್ ಮೀಟ್ ಪರ್ಪಸ್ಗೋಸ್ಕರ ಅಮೆರಿಕನ್ ಡ್ಯುರಾಕ್ ಏನ್ ಬಂದಿದೆ ಅದು ಡ್ಯುರಾಕ್ ಮೀಟ್ ಪರ್ಪಸ್ಗೆ ಮಾಡಿರೋದು ಲ್ಯಾಂಡ್ ರೇಸು ಮರಿಗಳನ್ನ ಮರಿಗಳಿಗೆ ಹಾಲು ಚೆನ್ನಾಗಿರುತ್ತೆ ಲ್ಯಾಂಡ್ ರೇಸು ಮತ್ತೆ ಯಾರ್ಕ್ಷೈರ್ ಅವು ನಮಗೆ ಮರಿಗಳನ್ನ ಜಾಸ್ತಿ ಕೊಡುತ್ತೆ ಮರಿಗಳನ್ನ ಚೆನ್ನಾಗಿ ನೋಡ್ಕೊಳುತ್ತೆ ಸೊ ಮರಿಗಳ ಬಗ್ಗೆ ಗಮನ ಕೊಡೋದಾದ್ರೆ ಇದು ಡ್ಯುರಾಕ್ ಸ್ವಲ್ಪ ಕಮ್ಮಿ ಮರಿ ಕೊಡುತ್ತೆ ನಮಗೆ ಮರಿನ ಈಗ ಹಾಲು ಸ್ವಲ್ಪ ಅಷ್ಟೇ ಬಟ್ ಅದ್ ಮರಿಗಳ ಸಂಖ್ಯೆಯಲ್ಲಿ ಲ್ಯಾಂಡ್ ರೇಸು ಮತ್ತೆ ಯಾರ್ಕ್ಷೈರ್ ಅಂದ್ರೆ ಫಾರ್ಮಿಂಗ್ ನಿಮ್ಗೆ ಇದು ಉತ್ತಮ ಮಾಂಸಕ್ಕೋಸ್ಕರ ಡ್ಯುರಾಕ್ ಇದು ಸ್ವಲ್ಪ ಬೇಡಿಕೆ ಇರೋದು ಡ್ಯುರಾಕೆ ಜಾಸ್ತಿ ಬೇಡಿಕೆ ಇದೆ ಹೌದಾ ನಮ್ಗೆ ಆಕ್ಚುಲಿ ತಳಿಗಳು ನಿಮ್ಮ ಹತ್ರನೇ ಕೇಳಿ ಗೊತ್ತಾಗ್ತಾ ಇರೋದು ನಮ್ಗೆ ಇಷ್ಟೆಲ್ಲ ತಳಿ ಇದೆ ಅಂತ ಈ ತಳಿಗಳು ಎಲ್ಲಿಂದ ಅಂದ್ರೆ ಯಾವ ಪ್ರಾಂತ್ಯದ ತಳಿಗಳು ಇವು ಎಲ್ಲ ಇದು ಅಮೆರಿಕನ್ ನಮ್ದು ನಮ್ಮ ಕಂಟ್ರಿಲಿ ಎಲ್ಲ ಕಡೆನೂ ಇದೆ ಎಲ್ಲ ಸ್ಟೇಟ್ ಅಲ್ಲೂ ಇದೆ ಈಗ ಆ ಸ್ಟೇಟ್ ವೈಸ್ ಇಂದ ಒಬ್ಬೊಬ್ಬರಿಂದ ಫಾರ್ಮರಿಂದ ಅದು ಹೋಗ್ತಾ ಸ್ಪ್ರೆಡ್ ಆಗ್ತಾ ಇದೆ ಇದು ಆಕ್ಚುಲಿ ಇದೆಲ್ಲ ಫಾರಿನ್ ಬ್ರೀಡ್ ಯಾರ್ಕ್ಷೈರ್ ಇರ್ಬೋದು ಯಾರ್ಕ್ಷೈರ್ ಇಂಗ್ಲೆಂಡ್ ಒಂದು ಡ್ಯುರಾಕ್ ಒಂದು ಅಮೆರಿಕನ್ ಡ್ಯುರಾಕ್ ಅದು ಲ್ಯಾಂಡ್ ರೇಸ್ ಬಂದು ಅದು ಬೇರೆ ಬೇರೆ ಕಂಟ್ರೀಸ್ ಇರುತ್ತೆ ಅಲ್ಲಿಂದ ನಾವು ಕ್ರಾಸ್ ಮಾಡ್ಕೊಂಡಾಗ ನಮ್ಗೆ ಇಲ್ಲಿ ನಮ್ ಈಗ ನೋಡಿ ನಮ್ಮ ಹಳ್ಳಿಲ ಅದೇ ಹಳೆ ಕಾಲದಲ್ಲಿ ಈ ನೆಗೆಟಿವ್ ಪಿಕ್ಸ್ ಆಗ್ತಾ ಇದ್ರು ಕಮಲೆ ಅಂತ ಅದು ಬಾಡಿ ಡೆವಲಪ್ ಬರ್ತಲ್ಲ ಒಂದ್ ವರ್ಷ ಸಾಕಿದ್ರು 50-60 ಕೆಜಿ ಹೋಗಲ್ಲ ಅದು ಸೊ ಹಂಗಾಗಿ ನಮ್ಗೆ ಕಮರ್ಷಿಯಲ್ ಅಂತ ಮಾಡಕ್ ಹೋದಾಗ ಬಿಸ್ನೆಸ್ ಗೆ ಸೊ ನಮ್ಗೆ ಈ ತಳಿಗಳು ಈಗ ನಿಮ್ ಪ್ರಕಾರ ನಾರ್ಮಲಿ ನಾಡಂದಿ ಅಂತ ಹೇಳ್ತೀವಲ್ಲ ಹೊರಗಡೆ ಏನ್ ಬೆಳಿತಾವ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನು ಸರ್ ಅದು ಬಾಡಿ ವೈಟ್ ಬರಲ್ಲ ಆಮೇಲೆ ಅದನ್ನ ಈ ತರ ಕೂಡು ಸಾಕಾಣಿಕೆಯಲ್ಲಿ ಮಾಡಲ್ಲ ನಾವೇನ್ ಮಾಡ್ತೀವಿ ಅವ್ರಿಗೆ ಅದನ್ನ ನಾವು ಅವ್ರ ಬಗ್ಗೆ ಅಥವಾ ನೆಗೆಟಿವ್ ಆಗಿ ಮಾತಾಡಲ್ಲ ನೋಡಿ ಆ ಹಂದಿ ಹೊರಗಡೆ ಬಿಡ್ತಾರೆ ನಮ್ಮ ಜನನು ತಿಳ್ಕೊಬೇಕು ಹೊರಗಡೆ ಬಿಟ್ಟು ಎಲ್ಲಿ ಬೇಕಲ್ಲಿ ಗಲೀಜ್ ಏನ್ ಬೇಕಾದ್ರೆ ತಿನ್ನುತ್ತೆ ಅದಕ್ಕೆ ಆನ್ ಟೈಮ್ ಮೆಡಿಸಿನ್ ಮಾಡಲ್ಲ ನೀವು ಸ್ವೈನ್ ಫ್ಯೂರ್ ಕಂಪಲ್ಸರಿ ಮಾಡಲೇಬೇಕು ನಾವು ಇಯರ್ಲಿ 2 ಟೈಮ್ ಸ್ವೈನ್ ಫ್ಯೂರ್ ಮಾಡ್ತೀವಿ HS ಮಾಡ್ತೀವಿ FMD ಮಾಡ್ತೀವಿ ಯಾಕೆಂದ್ರೆ ಕಾಲ್ಬಾಯಿ ರೋಗ ಬರುತ್ತೆ ಸ್ವೈನ್ ಫ್ಯೂರ್ ಮಾಡಲಿ ಹಂದಿ ಜ್ವರ ಬರುತ್ತೆ ಸೊ ನಾವು ಬಿಫೋರೇ ಮಾಡಿ ಇಟ್ಕೊಂಡಾಗ ಅದಕ್ಕೆ ಯಾವುದೇ ರೀತಿ ರೋಗ ಬರಲ್ಲ ಅದು ಮಾಂಸ ತಿಂದಾಗ ಮಾಂಸ ರುಚಿಕರವಾಗಿರುತ್ತೆ ಅದಕ್ಕೆ ಇನ್ನೊಂದು ರೋಗ ಇರಲ್ಲ ಅದನ್ನ ಮನುಷ್ಯ ನೋಡಿ ಕೋವಿಡ್ ಇಂದ ಎಷ್ಟು ಜನ ಮೆಡಿಸನ್ ಬಗ್ಗೆ ಥಿಂಕ್ ಮಾಡ್ತಾರೆ ಹಂಗಾಗಿ ಮಾಂಸಕ್ಕೋಸ್ಕರ ಮಾಂಸ ತಿನ್ಬೇಕಾದ್ರು ಅಷ್ಟೇ ಕೇರ್ ತಗೊಂಡು ಯಾವ ಮಾಂಸ ತಿನ್ಬೇಕು ಅನ್ನೋ ತಿಳುವಳಿಕೆ ನಮ್ಮ ಜನಗಳಲ್ಲೂ ಇರಬೇಕು ಈಗ ನಮ್ಗೆ ಆದ ಮಾಂಸ ಸ್ವಲ್ಪ ಕಮ್ಮಿ ಸಿಗುತ್ತೆ ನಾವು ಅದ್ರ ಮುಂಚೆ ಅದನ್ನೇ ತಿಂತ ಇದ್ದೀವಿ ಅಂತ ತಿನ್ನೋಕೆ ಜನ ಆಗ್ಬೇಕು ಯಾಕೆಳ್ಳಿ ನೋಡಿ ಇಲ್ಲಿ ನಮ್ಮಲ್ಲಿ ಬಂದಾಗ ಮಾಂಸ ಅಷ್ಟು ಟೇಸ್ಟ್ ಆಗಿರುತ್ತೆ ಎಕ್ಸಾಂಪಲ್ ಇಲ್ಲಿ ತಗೊಂಡೋಗಿದ್ದಾರೆ ಎಲ್ಲ ಹೇಳ್ತಾರೆ ಮಾಂಸ ಚೆನ್ನಾಗಿದೆ ಅಂತ ಹಂಗಾಗಿ ಇದೊಂದು ಹೊಸದಾಗಿ ಇಲ್ಲಿ ಇಲ್ಲಿ ನಮ್ಮ ಈ ಲೋಕಲ್ ಅಲ್ಲಿ ಸ್ವಲ್ಪ ಹೊಸದಾಗಿ ಪರಿಚಯ ಆಗ್ತಾ ಇದೆ ಅಂದ್ರೆ ಬಹಳಷ್ಟು ವಿಚಾರಗಳು ನೋಡಿ ನಮಗೆ ಗೊತ್ತಿರಲಿಲ್ಲ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನು ಅಂತ ನನಗೂ ಕ್ವಶನ್ ಆಗೇ ಉಳಿದಿತ್ತು ಹಾಗಾಗಿ ಕೇಳಿದೆ ಇದಕ್ಕೂ ಆದಂತಹ ಟ್ರೀಟ್ಮೆಂಟ್ ಏನಿದೆ ಅಷ್ಟೇ ವ್ಯಾಕ್ಸಿನೇಷನ್ ಆಗಿರ್ಬೋದು ಪ್ರತಿಯೊಂದು ಆಗಿರ್ಬೋದು ಕಂಪಲ್ಸರಿ ಮಾಡ್ಲೇಬೇಕು ಸರ್ ಯಾಕಂದ್ರೆ ಸ್ವೈನ್ ಫ್ಲೂರ್ ಕಂಪಲ್ಸರಿ ವರ್ಷಕ್ಕೆ 2 ಟೈಮ್ಸ್ ಮಾಡಬೇಕು HS ಮಾಡಬೇಕು FMD ಮಾಡಬೇಕು ಕಾಲ್ಬೆ ರೋಗ ಇರ್ಬೋದು ಆಮೇಲೆ ಹುಣ್ಣು ರೋಗ ಇರ್ಬೋದು ಅದೆಲ್ಲ ಅವಾಯ್ಡ್ ಮಾಡ್ಬೇಕು ಅಂದ್ರೆ ನಾವು ಕಂಪಲ್ಸರಿ ವ್ಯಾಕ್ಸಿನೇಷನ್ ಮಾಡ್ಬೇಕು ನಾವು ಅದಕ್ಕೆ ಒಂದು ರೆಕಾರ್ಡ್ ಹಿಸ್ಟ್ರಿ ಬುಕ್ ಇಡ್ತೀವಿ ನಾವು ಯಾವ ಟೈಮಲ್ಲಿ ಯಾವ ವ್ಯಾಕ್ಸಿನ್ ಮಾಡಿದ್ದು ಸೊ ಈಗ ಇದೊಂದು ರೂಮ್ ನಂಬರ್ ಕೊಡ್ತೀವಿ ಈ ರೂಮಿಗೆ ವ್ಯಾಕ್ಸಿನ್ ಆಗಿದೆಯಾ ಯಾವ ಹಂದಿಗೆ ಆಗಿಲ್ಲ ಯಾಕಂದ್ರೆ ನಾವು ಅಲ್ಲಿ ರೆಕಾರ್ಡ್ ಹಿಸ್ಟ್ರಿ ನೋಡಿದಾಗ ನಮಗೆ ಗೊತ್ತಾಗ್ಬಿಡುತ್ತೆ ಯಾವ್ದು ವ್ಯಾಕ್ಸಿನ್ ಆಗಿದೆ ಆಗಿಲ್ಲ ಅಂತ ಈಗ ಮರಿಗಳಿಗೆ 2 ತಿಂಗಳಾದ ತಕ್ಷಣ ನಾವು ಸ್ವೈನ್ ಫ್ಯೂರ್ ಮಾಡಬೇಕು ಬಂಧುಗಳೇ ಇಲ್ಲಿಗೆ ವಿಡಿಯೋ ತುಂಬಾ ದೊಡ್ಡದಾಯ್ತು ಅನ್ಕೊಂತೀನಿ ಇನ್ನೂ ಹೆಚ್ಚಿನ ಮಾಹಿತಿ ಇದೆ ಆ ಮಾಹಿತಿನ ದಿನೇಶ್ ಅವರಿಂದ ಮುಂದಿನ ಭಾಗದಲ್ಲಿ ನೋಡೋಣ ಎಲ್ರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ